ದೇವರನ್ನ ಯುಕ್ತಿಯಿಂದ ಇದೆ ಅಂತಾನೂ ಹೇಳಬಹುದು, ಇಲ್ಲ ಅಂತಾನೂ ಹೇಳಬಹುದು. ಯುಕ್ತಿ ಏನ್ ಬೇಕಾದ್ರೂ ಕೆಲಸ ಮಾಡುತ್ತೆ. ಲಾಜಿಕಲಿ ಯಾವುದನ್ನು ಪ್ರೂವ್ ಮಾಡ್ಲಿಕ್ಕೆ ಬರಲ್ಲ. ನಮ್ಗೆ ಅನುಭವ ಆಗುವ ತನಕವೂ ಕೂಡ ಯುಕ್ತಿ ಯಾವ ಕಡೆಗೆ ಬುದ್ಧಿವಂತಿಕೆ ಜಾಸ್ತಿ ಇದೆಯೋ ಅಲ್ಲಿಗೆ ತಿರುಗುತ್ತೆ. ಅದರಿಂದಾಗಿ ಯುಕ್ತಿ ಸತ್ಯವನ್ನು ಗೆಲ್ಲಿಸುವುದಿಲ್ಲ, ಯುಕ್ತಿ ಬುದ್ಧಿವಂತಿಕೆ ಇದ್ದಲ್ಲಿ ಗೆದ್ದು ಬಿಡುತ್ತೆ. ಅದನ್ನ ಎಷ್ಟೋ ಸರ್ತಿ ಲಾಯರ್ಗಳು ಗೆದ್ದು ಬಿಡುತ್ತಾರೆ ಅಂದ್ರೆ ಅದು ಸತ್ಯ ಗೆದ್ದಿದ್ದು ಅಂತ ಅಭಿಪ್ರಾಯ ಅಲ್ಲ. ಅವರ ವಾದ ಮಾಡುವ ಶಕ್ತಿ, ಅವರಲ್ಲಿರುವ ತಾಕತ್ತು, ಅವರ ಬುದ್ಧಿವಂತಿಕೆ ಚೆನ್ನಾಗಿರುವುದರಿಂದ ಇನ್ನೊಬ್ಬ ಸತ್ಯ ಇದ್ರು ಕೂಡ ಅದನ್ನು ಪ್ರೂವ್ ಮಾಡಿ ಬರೋದು ಸೋಲುವ ಪ್ರಸಂಗವೇ ಜಾಸ್ತಿ. ಅದಕ್ಕೋಸ್ಕರ ಯುಕ್ತಿಯ ಜೊತೆಗೆ ಋಷಿಗಳ ಅಂತರಂಗದ ಪ್ರಮಾಣದಿಂದ ಕೂಡಿದ ಮಾತುಗಳಿಂದ ನಾವು ಸತ್ಯವನ್ನು ಅರಿಯಬೇಕು.